ಈಗಾಗಲೇ ರಾಜ್ಯದಲ್ಲಿ ಹಿಜಾಬ್ ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ಸಿಗೆ ಗೊತ್ತಾಗಿದೆ, ಈ ಹಿಜಾಬ್ನ ಹಿಂದೆ ಕಾಂಗ್ರೆಸ್ಸಿನ ಮಾನಸಿಕತೆ ಇದೆ. ಇದರ ಯೋಚನೆ ಯೋಜನೆಗಳು ಕಾಂಗ್ರೆಸ್ಸಿಗೆ, ಇದನ್ನು ಕಾರ್ಯಾನುಷ್ಠಾನಗೊಳಿಸತಕ್ಕಂಥದ್ದು ಎಸ್ ಟಿ ಪಿ. ಹಾಗಾಗಿ ಕಾಂಗ್ರೆಸ್ ಮತ್ತು ಎಸ್ ಟಿ ಪಿ ಸೇರಿ ಮಾಡಿರ್ತಕ್ಕಂಥ ಹಿಜಾಬ್ ಮತ್ತು ದೇಶ ಜಗತ್ತಿನ ಕಡೆ ಸುದ್ದಿ ಆಗ್ತಾ ಇದೆ. ನಾನು ಸಿದ್ದರಾಮಯ್ಯನಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತೇನೆ. ಸಿದ್ದರಾಮಯ್ಯ ಅವರ ಕುರಾನ್ನಲ್ಲಿ ಹಿಜಾಬ್ ಬಗ್ಗೆ ಉಲ್ಲೇಖ ಇದೆಯಾ? ನೀವು ಓದಿದ್ದೀರಾ? ಕುರಾನ್ನಲ್ಲಿ ಎಲ್ಲಿಯಾದರೂ ಹಿಜಾಬ್ ಬೇಕು ಅಂತ ಹೇಳಿದ್ಯಾ? ಈ ದೇಶದ ಸಂವಿಧಾನಗಳು, ಈ ದೇಶದ ನಿಯಮಗಳು, ನೀವೇ ತಂದಿರತಕ್ಕಂಥ ಕಾನೂನನ್ನು ಮುರಿಲಿಕ್ಕೆ ನೀವು ಪ್ರೇರಣೆ ಕೊಡ್ತೀರಾ? ಶಾಲೆಗಳಲ್ಲಿ ಕಡ್ಡಾಯವಾಗಿ ಸಮವಸ್ತ್ರ ಇರಬೇಕು ಅನ್ನತಕ್ಕಂಥದ್ದು ನಿಮ್ಮ ಸಮಾಜವಾದಿ ಕಲ್ಪನೆ ಅಡಿಯಲ್ಲಿ ಅದಕ್ಕೆ ಬಂದಿರತಕ್ಕಂಥದ್ದು. ಧನಿಕ ಬಡವ ಇರಬಾರ್ದು, ಮತಭೇದಗಳಿರಬಾರ್ದು ಶಾಲೆಯಲ್ಲಿ, ಅದೊಂದು ವಿದ್ಯಾಮಂದಿರ, ಸರಸ್ವತಿ ಮಂದಿರ, ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಶಿಕ್ಷಣಕ್ಕೆ ಜಾತಿ ಮತ ಧರ್ಮಗಳು, ದೇವರು ದಿಂಡ್ರು ಇದು ಯಾವುದು ಬರಬಾರ್ದು, ಶ್ರೀಮಂತ ಬಡವ ಅನ್ನತಕ್ಕಂಥ ಭಾವನೆಗಳಿರಬಾರ್ದು ಅನ್ನತಕ್ಕಂಥ ಕಾರಣಕ್ಕೋಸ್ಕರ ತಂದಿರತಕ್ಕಂಥದ್ದು.